ಗ್ಲಾನ್ಸ್ ಇನ್ ಟು ದ ಎಂಪೈರ್, ರಾಕಿ ಭೈನ ಸಾಮ್ರಾಜ್ಯದ ಒಂದು ನೋಟ. ಯಾರೋ ಅಜ್ಜನ ನೋಡಿದು ಡಾನ್ ಅದನ್ನೆಲ್ಲ ಕಡೆ, ನಾನು ಹೊಡೆದಿರೋ ಅಜ್ಜ ನಾನು ಡಾನೇ. ಹಾಯ್ ಹಲೋ ಎಲ್ರಿಗೂ, ದಿಲೀಪ್ ಟಾಕೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ದಿಲೀಪ್. ಡಿಸೆಂಬರ್ 21, 2018 KGF ಅಂತ ಒಂದು ಸಿನಿಮಾ ರಿಲೀಸ್ ಆದಂಥ ಡೇಟ್ ಇದು. ಎಲ್ಲ ಆಸ್ಪೆಕ್ಟಲ್ಲೂ ಇಡೀ ದೇಶದ ಗಮನವನ್ನು ನಮ್ಮ ಸ್ಯಾಂಡಲ್ವುಡ್ ಕಡೆಗೆ ಸೆಳೆದಂಥ ಸಿನಿಮಾ KGF ಅಂತಂದರೆ ತಪ್ಪಾಗಲಾರ್ದು. 20 December 2020 ಶೂಟಿಂಗ್ ಕಂಪ್ಲೀಟ್ ಮಾಡಿದ್ದೀವಿ, ಕುಂಬಳಕಾಯಿ ಹೊಡೆದಿದ್ದೀವಿ, ಕ್ಲೈಮ್ಯಾಕ್ಸ್ ಶೂಟ್ನ ಮುಗಿಸಿದ್ದೀವಿ ಅಂತ ಪ್ರಶಾಂತ್ ನೀಲ್ ಅವರು ತಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸಲ್ಲಿ ಹಾಕ್ಕೊಂಡಿದ್ರು. ಕಮಿಂಗ್ 21 December ಕೂಡ ನಮ್ಮ ಕಡೆಯಿಂದ ಸರ್ಪ್ರೈಸ್ ಇದೆ ಅಂತ ಮೂವಿ ಟೀಮ್ ಅವರು ಹೇಳಿದರು. ಅದು ಏನಾಗಿತ್ತು ಅಂದರೆ ಟೀಸರ್ ರಿಲೀಸ್ ಡೇಟ್ನ ಅನೌನ್ಸ್ಮೆಂಟ್ January 8, 10, 18 ಬೆಳಗ್ಗೆ ರಿಲೀಸ್ ಆಗ್ತಾ ಇದೆ ಟೀಸರು. ಟೀಸರ್ ಥೀಮ್ ಏನಿರುತ್ತೆ ಅನ್ನೋದನ್ನು ಕೂಡ ಅವರೇ ಹೇಳಿಬಿಟ್ಟಿದ್ದಾರೆ. ಗ್ಲಾನ್ಸ್ ಇನ್ ಟು ದ ಎಂಪೈರ್, ರಾಕಿ ಭೈನ ಸಾಮ್ರಾಜ್ಯದ ಒಂದು ನೋಟ, ಒಂದು ಕಿರುನೋಟ. ನಾವು ತೋರಿಸ್ತೀವಿ, ನೀವು ಕಾಯ್ತಾ ಇರಿ, ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಾವು ಬರ್ತಾ ಇರೋದು ಸ್ವಲ್ಪ ಲೇಟ್ ಆಗಿರ್ಬೋದು, ಆದರೆ ನಾವು ತುಂಬ ಸ್ಟ್ರಾಂಗರ್ ಆಗಿ ಬರ್ತಾ ಇದ್ದೀವಿ, ಬಿಗ್ಗರ್ ಆಗಿ ಬರ್ತಾ ಇದ್ದೀವಿ, ಹಾಗೆ ಡೆಡ್ಲಿಯರ್ ಆಗಿ ಬರ್ತಾ ಇದ್ದೀವಿ ಅಂತ ಪೋಸ್ಟ್ ಮಾಡಿದ್ದಾರೆ ಮೂವಿ ಟೀಮ್. ಸೊ ಈ ಒಂದು ಡೇಟ್ ಅನೌನ್ಸ್ಮೆಂಟ್ ಜೊತೆಗೆ ರಿಲೀಸ್ ಆದಂಥ ಒಂದು ಪೋಸ್ಟರ್, ರಾಕಿ ಭಾಯ್ ಕೂತಿರುವಂಥ ಒಂದು ಪೋಸ್ಟರ್. ಚಾಪ್ಟರ್ 1 ನಾವು ನೋಡ್ತೀವಿ ರಾಕಿ ಭಾಯ್ ತುಂಬ ಒಂದು ಸ್ವಲ್ಪ ಅಷ್ಟು ಪಾಲಿಶ್ಡ್ ಆಗಿ ಇರಲಿಲ್ಲ ಇನ್ ಟರ್ಮ್ಸ್ ಆಫ್ ಏರ್ ಸ್ಟೈಲ್ ಆಗಿರ್ಬೋದು ಇದ್ರ ಬಗ್ಗೆ. ಬಟ್ ಈ ಒಂದು ಚಾಪ್ಟರ್ 2 ಅಂದರೆ ಎಲ್ಲರೂ ಸಾಮ್ರಾಜ್ಯನ ಕಾಂಕರ್ ಮಾಡ್ಕೊಂಡ್ರೋ ಅಂಥ ಒಬ್ಬ ಎಂಪರರ್ ಆಗಿ ಕಾಣಿಸ್ತಾ ಇದ್ದಾರೆ, ಕೂತಿದ್ದಾರೆ. ಈ ಒಂದು ಆ್ಯಂಟಿಕ್ ಪೀಸ್ಗಳು, ಆ ಒಂದು ಆ್ಯಂಟಿಕ್ ಪೀಸ್ ಚೇರ್ ಆಗಿರ್ಬೋದು, ಇದನ್ನೆಲ್ಲ ಪ್ರಶಾಂತ್ ನೀಲ್ ಅವ್ರಿಗೆ ಸಾಧ್ಯ. ಅದೆಲ್ಲೆಲ್ಲಿಂದ ಹೆಕ್ಕಿ ತೊಗೊಂಬಂದು ನೀವು KGF Chapter 1 ಅಷ್ಟೇ, ನೀವು ಎಲ್ಲಿ ಹುಡುಕಿದ್ರೂ ಕೂಡ ಒಂದು ಮಿಸ್ಟೇಕ್ ಸಿಗಲ್ಲ. 80s ಅಂದರೆ 80s, ಅಲ್ಲಿನ ಕಾಲಘಟ್ಟಕ್ಕೆ ನಾವು ಹೋಗಿ ಯಾವುದೋ ಒಂದು ಆ ಒಂದು ಕಾಲಮಾನದಲ್ಲೇ ಒಂದು ಫಿಲಮ್ ನೋಡೋ ಥರ ನಮಗೆ ಅನಿಸುತ್ತೆ. ಆ ಥರ ಒಂದು ವಿಜುವಲಿ ಪರ್ಫೆಕ್ಷನಿಸ್ಟ್ ಅಂತ ಹೇಳ್ಬೋದು. ಇನ್ ಟರ್ಮ್ಸ್ ಆಫ್ ಪ್ರೆಸೆಂಟೇಷನ್, ಡೀಟೈಲಿಂಗ್ ಅಂತ ಕರೀತಾರೆ ಏನು ಇಂಡಸ್ಟ್ರೀಲಿ ಹೇಳಬೇಕಂದ್ರೆ. ಸೊ ರಾಕಿ ಭಾಯ್ ಅಲ್ಲಿ ಗಾಗಲ್ಸ್ ಇಟ್ಕೊಂಡು ಈ ಪಂಜಿನ ಬೆಳಕಲ್ಲಿ ಲೈಟಿಂಗ್ ಮಾಡುವಂಥ ಒಂದು ವಿಶೇಷವಾದಂಥ ಟ್ಯಾಲೆಂಟ್ ಭುವನ್ ಗೌಡ ಅವ್ರದ್ದಿದೆ ನೋಡಿ. ತುಂಬ ತುಂಬ ಡಿಫ್ರೆಂಟ್ ಕೈಂಡ್ಸ್ ಆಫ್ ಲೈಟ್ಸ್ ಇದ್ದಾವೆ ಶೂಟಿಂಗಲ್ಲಿ ಯೂಸ್ ಮಾಡಬೇಕಾದ್ರೆ. ಸೊ ನಿಮಗೆ ಎಷ್ಟು ಒಂದು ಆಭರಣ ಹೊಳಿಬೇಕು ಅಂತಂದರೆ ಒಂಥರ ಲೈಟ್ಸು ಸಿಗುತ್ತೆ, ಹಾರ್ಸ್ ಲೈಟ್ ಬೇಕಂದರೆ ತುಂಬ ಸಿಗುತ್ತೆ, ಸೊ ನಿಮಗೆ ಡಿಸ್ಪರ್ಸ್ಡ್ ಲೈಟ್ ಸಿಗುತ್ತೆ. ಬಟ್ ಅವರು ಜಸ್ಟ್ ಬರೋ ಅಂಥ ನ್ಯಾಚುರಲ್ ಲೈಟ್ನ ಯೂಸ್ ಮಾಡಿಕೊಂಡು ಸಿನಿಮಾಟೋಗ್ರಫಿ ಮಾಡೋದು ತುಂಬಾ ಕಷ್ಟ. ಸೊ ಆ ಒಂದು ಸಾಹಸ ಕೈ ಹಾಕಿ ಆಲ್ರೆಡಿ ಚಾಪ್ಟರ್ 1 ಗೆದ್ದಿದ್ದಾರೆ. ಚಾಪ್ಟರ್ 2 ಪ್ರತಿ ಫ್ರೇಮು ನಮಗೆ ಅದ್ಭುತವಾಗಿ ತೋರಿಸುವಂಥ ತವಕದಲ್ಲಿ ಭುವನ್ ಗೌಡ ಅವರು ಇದ್ದಾರೆ. ಅವ್ರ ಪಾತ್ರ ಈ ಒಂದು KGF Chapter 2 ತುಂಬ ಮ್ಯಾಸಿವ್ ಆಗಿರುತ್ತೆ ಅಂತ ನನಗಂತೂ ಅನ್ನಿಸ್ತಾ ಇದೆ. ಚಾಪ್ಟರ್ 2 ಟೀಸರ್ಗೋಸ್ಕರ ವೆಯ್ಟ್ ಮಾಡೋಣ. ಕಲರ್ ಗ್ರೇಡಿಂಗ್ ಆಗಿರ್ಬೋದು, ಕ್ಯಾಮ್ರಾ ಆ್ಯಂಗಲ್ಸ್ ಆಗಿರ್ಬೋದು, ಎಲ್ಲ ಡಿಫ್ರೆಂಟಾಗಿ ನೆಕ್ಸ್ಟ್ ಲೆವೆಲಲ್ಲಿ. ಈಗ ಯಶ್ ಅವ್ರು ಹೇಳಿರೋ ಪ್ರಕಾರ KGF 1 ಅನ್ನೋದು KGF 2 ಮುಂದೆ ತುಂಬ ಚಿಕ್ಕದು ಅನಿಸುತ್ತೆ ಅಂತ ಹೇಳಿದರು ಒಂದು ಸ್ಟೇಟ್ಮೆಂಟು. ನೋಡೋಣ ಯಾವ ರೇಂಜಿಗೆ ಬರ್ತಾರೆ ಈ ಸಲ. ಈ ಡೆಡ್ಲಿಯೆಸ್ಟ್ ರಾಕಿ ಭಾಯ್ನ ನಾವಂತೂ ನೋಡೋದಕ್ಕೆ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಾನು ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಯಾರೋ ಅಜ್ಜನ ನೋಡಿದು ಡಾನ್ ಅದನ್ನೆಲ್ಲ ಕಡೆ, ನಾನು ಹೊಡೆದಿರೋ ಅಜ್ಜ ನಾನು ಡಾನೇ. ಹೋಗಿ ಬರ್ತಾ ಇದ್ದೀನಿ, ನಮಸ್ಕಾರ.